ಹಾನಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಪರಿಶೀಲನೆ ಮಾಡಿ ನಮಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನಾವು ಮಾತಾಡ್ತಿರೋ ಅಸ್ಲಾಂ ಪೋರಾ ಪಾಚಿಂಗತ್ತೆ ಕೊಬ್ಬಳ್ಳಿ ಗ್ರಾಮದಲ್ಲಿ ರಾತ್ರಿ 2 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ 7 ಗಂಟೆವರೆಗೂ ಸತತವಾಗಿ ರಸ್ತೆಗಳು ಕಂಡಿಲ್ಲ. ಹಂಗೆ ನಮಗೆ ಬಿಲ್ಡಿಂಗ್ ಮನೆಗಳ ಮುಳುಗಕಾಗ್ತಾ ಇಲ್ಲ. ಆ ಥರ ಮಳೆ ಬಂದು ಅಲ್ಲೋಲ ಕಲ್ಲೋಲ ಆಗ್ತೈತೆ. ಸುಮಾರು ನಮ್ಮ ತಂದೆ ಅವರು ನಮ್ಮ ತಂದೆಯರಿಗೆ 85 ವರ್ಷ 90 ವರ್ಷ ಅವರು ಕೂಡ ಈ ಮಳೆಗಾಲನ ನೋಡೇ ಇಲ್ಲ. ಆ ಥರ ಒಂದು ಇತಿಹಾಸದ ಮಾತಾಗಿದೆ. ತುಂಬ ಬೆಳೆ ಹಾನಿ ಅಂದರೆ 25 ವರ್ಷದ 30 ವರ್ಷದ ಅಡಿಕೆ ಮರಗಳು ಆ ನೀರಿನ ರಭಸಕ್ಕೆ ನಾವು ವಿಡಿಯೋ ಮಾಡ್ತೀವಿ. ಆ ನೀರಿನ ರಭಸಕ್ಕೆ ಮುರ್ಕೊಂಡು ಹಂಗೆ ಬೀಳ್ತದೆ. ಆ ಮಟ್ಟಕ್ಕೆ ನೀರು ಬರ್ತಾ ಇದೆ. ಇದಕ್ಕೆ ಸರ್ಕಾರ ಗಮನ ಇಟ್ಕೊಂಡು ಸರ್ಕಾರ ಇದಕ್ಕೆ ಸೂಕ್ತವಾದ ಪರಿಹಾರ ಕೊಟ್ಟು ನಮ್ಮ ರೈತರನ್ನ ಬದುಕಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಜೊತೆಗೆ ಪ್ರಕೃತಿಗೆ ಯಾರೂ ದೊಡ್ಡರಲ್ಲ. ಪ್ರಕೃತಿನ ಈ ಮಟ್ಟಕ್ಕೆ ಸ್ವಲ್ಪ ಆದರೆ ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳೋಣ. ಈ ಮಟ್ಟಕ್ಕೆ ಪ್ರಕೃತಿ ವಿಕೋಪ ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳೋಣ ಅಂತ ಹೇಳ್ತಾ ನಾವು ಕಾಜಿಗಟ್ಟೆ ಕೊಲ್ಲೂರು ಗ್ರಾಮದ ಪರವಾಗಿ ವಿನಂತಿಸ್ತೇವೆ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.